ಇವತ್ತು ಚುನಾವಣೆ ಬಂದಿದೆ ಮೇ 10ನೇ ತಾರೀಕು ಚುನಾವಣೆ ಇದೆ ಅನೇಕ ವಿಷಯಗಳನ್ನು ಮಾತಾಡ್ತಾರೆ ದೇವಚಿಕ್ಕನಹಳ್ಳಿ ಕೋಡಿಚಿಕ್ಕನಹಳ್ಳಿ ಈ ಭಾಗದಲ್ಲಿ ನಮ್ಮ ಕೋಡಿಚಿಕ್ಕನಹಳ್ಳಿ ಹೆಸರು ತೆಗೆದುಬಿಟ್ರು ಸುಳ್ಳು ಸುಳ್ಳುಗಳ ವಿಷಯಗಳನ್ನು ಜನಗಳ ಮನಸ್ಸಿಗೆ ತುಂಬುವಂತ ಒಂದು ಸುಳ್ಳು ವಿಷಯಗಳನ್ನು ಬಿಡ್ಬಿಡಿ ಯಾರು ಸುಳ್ಳು ಮಾತುಗಳನ್ನು ಹೇಳ್ತೀರಾ ಅವರಿಗೆ ದೇವರು ಒಳ್ಳೆದನ್ನ ಮಾಡೋದಿಲ್ಲ ನಾನು ಇಡೀ ನಮ್ಮ ಕೋಡಿಚಿಕ್ಕನಹಳ್ಳಿ ಗ್ರಾಮ ದೇವಚಿಕ್ಕನಹಳ್ಳಿ ಎಲ್ಲ ಒಂದೇ ವಾರ್ಡ್ ಸೇರಿಸಿದೆ ಈ ಊರು ಎಲ್ಲ ಒಂದೇ ವಾರ್ಡಲ್ಲಿ ಇರುವಂತದ್ದು ಯಾವ ಮನೆ ಆ ಕಡೆಗೆ ಹೋಗಿಲ್ಲ ಈ ಕಡೆಗೆ ಹೋಗಿಲ್ಲ ಸುಳ್ಳು ಸುದ್ದಿಗಳನ್ನು ಹೇಳಂತದ್ದು ಜನಗಳಿಗೆ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಕೊಡುವಂತ ವ್ಯಕ್ತಿಗಳಿಗೆ ನಾನು ಹಿಂದೇನೋ ಬಂದು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಆ ದೇವರು ಭಗವಂತ ಒಳ್ಳೆ ಬುದ್ಧಿ ಕೊಡ್ಲಿ ಒಳ್ಳೆ ಮಾತು ಮಾತಾಡಿ ಸುಳ್ಳುಗಳು ಹೇಳಬೇಡಿ ಆ ತಾಯಿ ಸವಾರಮ್ಮ ನೋಡ್ತಾ ಇರ್ತಾರೆ ಮೇಲ್ಗಡೆ ಕಾವೇರಮ್ಮ ಬೇರೆ ಇದ್ದಾರೆ ಹುಷಾರಾಗಿರಿ ಸ್ವಲ್ಪ ತಮ್ಮೆಲ್ಲ ಈ ಭಾಗದಲ್ಲಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಕೋಡಿಚಿಕ್ಕನಹಳ್ಳಿ ಗ್ರಾಮ ಅಂತ ಹೇಳಿದ್ರೆ ಬಡವರು ಇರುವಂತದ್ದು ದಲಿತ ಬಂಧುಗಳು ಇರುವಂತದ್ದು ಎಲ್ಲರನ್ನೂ ಕೂಡ ಜೊತೆ ಕರ್ಕೊಂಡು ಹೋಗೋ ಕೆಲಸ ಮಾಡಿದ್ದೀನಿ ಸುತ್ತಮುತ್ತ ಇರುವಂತ ಎಲ್ಲ ಲೇಔಟ್ಗಳು ಇರಬಹುದು ಯಾವುದೇ ಒಂದು ಕೆಲಸ ಆಗಬೇಕಂದ್ರು ಕೋಡಿಚಿಕ್ಕನಹಳ್ಳಿಗೆ ಮೊದಲ ಒಂದು ನಾನು ಕೆಲಸಗಳನ್ನು ಇಂದೇನೋ ಮಾಡಿದ್ದೀನಿ ಮುಂದೇನೋ ಮಾಡ್ತಾನೆ ಬಂಧುಗಳು ಇವತ್ತು ನಮಗೆಲ್ಲ ಈ ಭಾಗದ ಒಬ್ಬ ಕಾರ್ಪೊರೇಟರ್ಗೆ ನಿಂತು ಎರಡು ಸಲ ಸೋತ್ರು ಯಾಕೆ ಸೋತ್ರಪ್ಪ ಕೆಲಸ ಮಾಡಿಲ್ಲ ಅಂದ್ರೆ ಸೋತ್ತಾರೆ ಏನ್ ಕೆಲಸ ಮಾಡಿ ಬರೀ ಚುನಾವಣೆ ಟೈಮ್ ಬಂದ್ರೆ ಯಾರು ಕೆಲಸ ಅಲ್ಲ ಐದು ವರ್ಷ ಜನಗಳ ಸೇವೆ ಮಾಡಬೇಕು ರಾತ್ರಿ ಅಗಲು ಕೆಲಸ ಮಾಡಿದ್ರೆ ಮಾತ್ರ ಜನ ಕೆಲಸದು ಇಲ್ಲಾಂದ್ರೆ ಯಾರು ಕೆಲಸ ಅಲ್ಲ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀನಿ ಯಾರಿಗೂ ಮೋಸ ಮಾಡುವಂತ ಕೆಲಸ ಮಾಡಿಲ್ಲ ಇವತ್ತು ಇಡೀ ಕೋಡಿಚಿಕ್ಕನಹಳ್ಳಿ ಗ್ರಾಮ ನನ್ನ ಪರವಾಗಿ ನೂರಕ್ಕೆ ನೂರು ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾವ ಕಾಂಗ್ರೆಸ್ ಅವರು ಬಂದು ಕೆಲಸ ಮಾಡಲ್ಲ ಇದೇನು ಕಾರ್ಪೊರೇಷನ್ ಚುನಾವಣೆ ಅಲ್ಲಮ್ಮ ಇದು ಎಂಎಲ್ಎ ಚುನಾವಣೆ ನಿಮ್ಮ ಮನೆ ಮಗ ಸತೀಶ್ ಶೆಟ್ಟಿ ನಿಂತಿರುವಂಥದ್ದು ನೀವು ಬೆಳೆಸಿ ನೀವು ನಮ್ಮ ಕುಟುಂಬಗಳನ್ನು ನೀವು ನಮ್ಮನ್ನು ಸಾಕಿರುವಂತಹ ಬಂಧುಗಳು ಇವತ್ತು ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ಳುವಂಥದ್ದಿಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀನಿ ಮುಂದೇನೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಯಾರೋ ಹತ್ತು ದಿನಕ್ಕೆ ಚುನಾವಣೆಗೆ ಬಂದು ಓಡೋದು ಅಂತವ್ರಿಗಲ್ಲ ಪರ್ಮನೆಂಟ್ ಆಗಿ 15 ವರ್ಷ ನಾನು ಮಾಡಿರೋ ಕೆಲಸ ನೋಡಿದ್ದೀರ ಇವತ್ತು ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂಥದ್ದು ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಕಾಂಗ್ರೆಸ್ ಸೋಲೋದು ನಿಶ್ಚಿತ ಯಾರಾದರೂ ಸೋಲೋ ಪಾರ್ಟಿ ಕಾಂಗ್ರೆಸ್ ಜೆ ಡಿ ಎಸ್ ಓಟ್ ಹಾಕ್ತಾರಮ್ಮ ನಿಮ್ಮ ಓಟ್ ಯಾರಾದರೂ ಸೋಲೋ ಪಾರ್ಟಿಗೆ ಹಾಕ್ತೀರಾ ನೀವೆಲ್ಲ ಓಟ್ ಹಾಕಂತ ಸೋಲೋ ಪಾರ್ಟಿಗೆ ಹಾಕ್ತೀರಮ್ಮ ದಯವಿಟ್ಟು ಗೆಲ್ಲುವಂಥ ಪಾರ್ಟಿ ಬಿಜೆಪಿ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ನಾವೆಲ್ಲ ಧನ್ಯವಾದ ಹೇಳಬೇಕಾಗ್ತದೆ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮ ಜೊತೆ ಇಲ್ಲ ನಾವು ಮೊನ್ನೆ ಅಂಬೇಡ್ಕರ್ ಜಯಂತಿಯನ್ನು ಪ್ರತಿ ವರ್ಷ ನಾವು ಪಲ್ಲಕ್ಕಿಗಳನ್ನು ಮಾಡಿ ತುಂಬ ಅದ್ಧೂರಿಯಿಂದ ನಾವು ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಎಲ್ಲಪ್ಪ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಜಯಂತಿ ಮಾಡಿದ್ದು ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ಳೋಕೆ ಕೂಡ ಅವರಿಗೆ ಯೋಗ್ಯತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರನ್ನ ಮಹಾರಾಷ್ಟ್ರದಲ್ಲಿ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸೋಲಿಸಿದ ಯಾವುದಾದ್ರೂ ಪಾರ್ಟಿ ಇದ್ದರೆ ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನು ತಮ್ಮೆಲ್ಲರಿಗೂ ಕೂಡ ನೆನಪು ಮಾಡಿಕೊಡ್ತಾರೆ ಬಂಧುಗಳೇ ಮಹಾರಾಷ್ಟ್ರದಲ್ಲಿ ಎರಡು ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ದಲಿತ ಬಂಧುಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು ಅಂತೇಳಿ ಕಾಂಗ್ರೆಸ್ ಆವತ್ತು ಸೋಲಿಸಿತ್ತು ಅವ್ರನ್ನ ಅಂದರೆ ಇವತ್ತು ನಾವೆಲ್ಲ ಚುನಾವಣೆಗೆ ನಿಂತ್ಕೊಳ್ಳೋದಿರ್ಬೋದು ಅಥವಾ ನಿಮಗೆ ಸಿಕ್ಕಿರೋಂಥ ಹಕ್ಕುಗಳಿರ್ಬೋದು ಅವೆಲ್ಲ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಭಿಕ್ಷೆ ನಮಗೆ ಇವತ್ತು ಸಂವಿಧಾನದ ಮೂಲಕ ಜನಗಳಿಗೆ ಬಡವರಿಗೆ ದೀನದಲಿತರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಬಂಧುಗಳೇ ಇವತ್ತು ಪಂಚಕ್ಷೇತ್ರಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದೆ ಅವರು ಹುಟ್ಟಿದಂಥ ಜಾಗ ಮಹಾರಾಷ್ಟ್ರದಲ್ಲಿ ಅವರು ತೀರೋದಂಥ ಜಾಗ ಮತ್ತು ಅವರು ಓದಂಥ ಜಾಗಗಳಿರ್ಬೋದು ಅದು ಲಂಡನ್ನಲ್ಲೂ ಕೂಡ ಬೇರೆ ದೇಶದಲ್ಲೂ ಕೂಡ ಅವರು ಓದಿರೋಂಥ ಜಾಗ ಅವರು ಲಾಯರ್ ಪ್ರಾಕ್ಟೀಸ್ ಮಾಡಿದಂಥ ಕಚೇರಿ ಮನೆ ಅದನ್ನು ಕೂಡ ಪಂಚಕ್ಷೇತ್ರದ ರೀತಿಯಲ್ಲಿ ದೇವಸ್ಥಾನದ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇರೋದು ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಬಂಧುಗಳೇ ಆದ್ದರಿಂದ ಇವತ್ತು ನಮ್ಮ ಇಡೀ ಬೊಮ್ಮನಹಳ್ಳಿ ಕ್ಷೇತ್ರದ ಎಲ್ಲ ದಲಿತ ಬಂಧುಗಳಲ್ಲಿ ಜಾಗೃತಿಯನ್ನು ಮೂಡಿಸೋಣ ಪ್ರತಿಯೊಬ್ಬರಿಗೂ ಮನೆಗಳನ್ನು ಕಟ್ಕೊಡುವಂಥ ಕೆಲಸ ಮಾಡಿದೆ ನಮ್ಮ ಸರ್ಕಾರ ನಾವು ಮನೆಗಳನ್ನು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಸ್ಕೊಡುವಂಥ ಕೆಲಸ ಮಾಡಿದ್ದೇವೆ ಸ್ಲಮ್ ಬೋರ್ಡಿಂದ ಮನೆಗಳನ್ನು ಕಟ್ಕೊಡ್ತಾ ಇದ್ದೇವೆ ನಮ್ಮ ಕ್ಲಿನಿಕ್ ಅಂತ ಕ್ಲಿನಿಕ್ ಓಪನ್ ಮಾಡಿ
ಫ್ರೀ ಆಗಿ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ನಾವು ಮಾಡ್ತಾ ಇದೆ ಬಂಧುಗಳೇ ಕೇಳಿ ನೋಡೋಣ ಬರಿ ಆಪಾದೆ ಬರಿ ನನ್ನನ್ನ ಏಕವಚನದಲ್ಲಿ ಮಾತಾಡುವಂತದ್ದು ಕಾಂಗ್ರೆಸ್ ಅವರು ಆಪಾದೆ ಮಾಡೋದು ಬಿಟ್ರೆ ಇನ್ನೇನು ಇಲ್ಲ ಅವರ ಬಾಕಿ ಸೋಲೋದು ನಿಶ್ಚಿತ ಕಾಂಗ್ರೆಸ್ ಅಂತ ಅವರು ಗೊತ್ತಾಗ್ಬಿಟ್ಟಿದೆ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥನೂ ಆಗ್ಬಿಟ್ಟಿದೆ ಅದಕ್ಕೆ ಬರಿ ಬಯ್ಯೋದು ಪಾಪ ದರ್ಶನ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಅವರು ನನ್ನ ಜೊತೆ ಬಂದ್ರೆ ಏನಮ್ಮ ಇವರಿಗೆಲ್ಲ ಒಟ್ಟೆ ಊರಿ ನೀವೆಲ್ಲ ದರ್ಶನ್ ಅಭಿಮಾನಿಗಳು ಇಷ್ಟ ಜನ ಇದ್ದೀರಲ್ಲ ಇದ್ದೀರಾ ಯಾರು ದರ್ಶನ್ ಅಭಿಮಾನಿಗಳೆಲ್ಲ ಕೈ ಎತ್ತಿರಿ ನಮ್ಮ ಅಂಬರಿ